ಹಲೋ ಫ್ರೆಂಡ್ಸ್, ನಿಮ್ಮ ಶೋಭಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆಲ್ಲ ಮನೆಯಲ್ಲೇ ಹೇಗೆ ಸುಲಭವಾಗಿ ನಾವು ಚಿಕನ್ ಕಬಾಬ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚಿಕನ್ ಕಬಾಬ್ ಮಾಡಲು ಬೇಕಾದ ಸಾಮಗ್ರಿಗಳು: ಚಿಕನ್ 1 ಕೆಜಿ, 5 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಉಪ್ಪು, 1/2 ಸ್ಪೂನ್ ಅರಿಶಿನ, 1 ಮೊಟ್ಟೆ, 2 ನಿಂಬೆಹಣ್ಣು. ಗಾರ್ನಿಶ್ಗೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ. ಒಂದು ಬೌಲಿಗೆ ನಾನು ಫಸ್ಟು ನಾನು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬೌಲಿಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಒಂದು ಮೊಟ್ಟೆ ಒಡೆದ್ಬಿಟ್ಟು ಹಾಕಿದ್ದೀನಿ ನಾನು. ಈಗ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ, ಈಗ ಕೈಯಿಂದನೇ ಮಿಕ್ಸ್ ಮಾಡಬೇಕು. ನೀವು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಪೇಸ್ಟ್ ರೆಡಿ ಆಗ್ತಾ ಇದೆ. ನಾನು ಹೊರಗಡೆಯಿಂದ ಪೌಡ್ರ್ ತರೋದಿಲ್ಲ, ಮನೇಲೇ ರೆಡಿ ಮಾಡಿ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಖಾರ ಖಾರವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗಿರುತ್ತೆ, ಚಳಿಗಂತೂ ತುಂಬ ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಸ್ವಲ್ಪ ನಿಮಗೆ ಇದಾಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, 2-3 ಸ್ಪೂನು ನೀರು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನಾನು. ರೆಡಿ ಇದೆ. ಈಗ ಚಿಕನ್ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ನಾನು ಇದಕ್ಕೆ ಯಾವುದೇ ಥರ ಕಲರ್ ನಾನು ಆ್ಯಡ್ ಮಾಡಿಲ್ಲ, ಜಸ್ಟ್ ಚಿಲ್ಲಿ ಕಾಶ್ಮೀರಿ ಪೌಡರ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ಇಷ್ಟು ಒಳ್ಳೆ ಕಲರ್ ಬಂದಿದೆ. ಇವಾಗ ಚಿಕನ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಚಿಕನಲ್ಲಿ ಯಾವುದೇ ಥರ ನೀರು ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲಕ್ಕೂ ಮಿಕ್ಸ್ ಆಗಬೇಕು ಚೆನ್ನಾಗೆ. ಇದನ್ನು 1 20 ನಿಮಿಷ ನೆನೆಯಕ್ಕೆ ಬಿಡಬೇಕು. 20 ನಿಮಿಷ ನೆನೆದ್ಮೇಲೆ ಎಣ್ಣೆಗೆ ಹಾಕೋಣ. ಫ್ರೆಂಡ್ಸ್, 20 ನಿಮಿಷ ನೆನೆಸಿದ್ದೀನಿ. ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇವಾಗ ಎಣ್ಣೆಗೆ ರೆಡಿ ಇದೆ, ಎಣ್ಣೆ ರೆಡಿ ಇದೆ. ಈಗ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆಗೆ. ನೋಡಿ, ನಾನು ಕರಿಬೇವು ಮತ್ತೆ ಚಿಲ್ಲಿನೂ ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ, ಗಾರ್ನಿಶ್ಗೋಸ್ಕರ ರೆಡಿ ಮಾಡಿದ್ನ.
ನೋಡಿ ಫ್ರೆಂಡ್ಸ್, ಕಬಾಬ್ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ. ಇದಕ್ಕೆ ನಾನು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ, ಯಾವುದೇ ರೀತಿ ನಾನು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ, ಬರೇ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲ್ರೆಡಿ ಮನೆಯೆಲ್ಲ ಸ್ಮೆಲ್ಲು ತುಂಬ ಚೆನ್ನಾಗಿ ಇದಾಗಿದೆ, ಮಕ್ಕಳೆಲ್ಲ ಬಾಯಲ್ಲಿ ನೀರು ಸುರಿತಾ ಇದೆ ಆಲ್ರೆಡಿ ಮಕ್ಕಳಿಗೆ. ನೋಡಿದ್ರ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿ ನಾವು ಚಿಕನ್ ಕಬಾಬ್ ಮಾಡೋದು ಅಂತ. ಯಾವುದೂ ನಾವು ಹೊರಗಡೆ ಯಾವುದೇ ಪೌಡರ್ ಇಲ್ಲದೆ ಮನೆಯಲ್ಲಿ ನಾವು ರೆಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿಯೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗೋಸ್ಕರ.